ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಸಾಯಿ ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ಬ್ಯಾಂಕ್ ಆಫ್ ಬರೋಡಾದ 112ನೇ ಸಂಸ್ಥಾಪಕ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಭಾರತೀಯ ದಂತ ವೈದ್ಯಕೀಯ ಸಂಘ, ವರ್ಧಮಾನ್ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ನಗರದ ವಿದ್ಯಾನಗರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುರುಗೇಶ್ ಯಾದವ್, ನೀನಾಯಕ್, ಪುನೀತ್, ಅಶ್ವಿನ್ ಚಾವ್ಲಾ, ಕಾರ್ತಿಕ್ ಲಕ್ಷ್ಮಣ್, ತನುಷ್ ಮಲ್ಹೋತ್ರಾ, ಡಾಕ್ಟರ್ ಅರುಣಾನಂದ್, ಡಾಕ್ಟರ್ ಶಶಿಧರ್ ಇದ್ದರು. ಚುನಾಯಿತ ಸರ್ಕಾರ ಶಾಸಕರನ್ನು ಖರೀದಿಸಿ ಅಧಿಕಾರಕ್ಕಾಗಿ ಹೊಂಚು ಹಾಕಿರುವ ಬಿಜೆಪಿ ಮತ್ತು ಇದಕ್ಕೆ ಸಹಕರಿಸುತ್ತಿರುವ ರಾಜ್ಯಪಾಲರ ನೀತಿಯನ್ನು ಖಂಡಿಸಿ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಪುಟ್ಟಮಾಧು ಟೀಕಿಸಿದರು. ಒಂದು ವರ್ಷದ ಹಿಂದೆ ಅಸ್ತಿತ್ವಕ್ಕೆ ಬಂದಿರುವ ಮೈತ್ರಿ ಪಕ್ಷದ ಸರ್ಕಾರವನ್ನು ಕೆಡವಿ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲೇಬೇಕೆಂಬ ಅನೈತಿಕ ದಾರಿ ಹಿಡಿದು ಶಾಸಕರನ್ನು ಖರೀದಿಸಿ ಸಾವಿರಾರು ಕೋಟಿ ರೂಗಳನ್ನು ನೀಡಿ ಸಾಧನಕ್ಕೆ ಮಾರದೇ ಹಾಗೆ ತಡೆದಿರುವ ಬಿಜೆಪಿ ನೀತಿಯನ್ನು ಕೃಷಿ ಕೂಲಿಕಾರ ಸಂಘ ತೀವ್ರವಾಗಿ ವಿರೋಧಿಸುತ್ತದೆ ಎಂದು ತಿಳಿಸಿದರು. ಕೇಂದ್ರದ ಅಮಿತ್ ಶಾ ಗೃಹಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಸಾವಿರಾರು ಜನರ ಕಗ್ಗೊಲೆ ಮಾಡಿ ಅದನ್ನ ಕ್ಲೋಸ್ ಮಾಡಿಕೊಂಡು ಮೋಸದ ಮೂಲಕ ಮತ್ತೆ ಕೇಂದ್ರದ ಗೃಹಮಂತ್ರಿ ಆಗೋದ್ರ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯದ ಮೈತ್ರಿ ಪಕ್ಷಗಳ ಶಾಸಕರಿಗೆ ಹಂಚೋದ್ರ ಮೂಲಕ ಕೊಡೋದ್ರ ಮೂಲಕ ಅವರನ್ನ ಬಂಧನದಲ್ಲಿ ಇಟ್ಕೊಂಡು ಇವತ್ತು ಸಂಪೂರ್ಣವಾಗಿ ಒಂದು ಸಾಂವಿಧಾನಿಕವಾಗಿ ರಚನೆ ಆಗಿರುವಂತ ಈ ನಮ್ಮ ಈ ವಿಧಾನಸಭೆಯನ್ನೇ ಇವತ್ತು ಸಂಪೂರ್ಣವಾಗಿ ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಅನ್ನುವಂಥದ್ದೇ ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂಥದ್ದು. ಇವರು ಹಿಟ್ಲರ್ ನೀತಿಯನ್ನು ಅನುಸರಿಸಲಿಕ್ಕೆ ಹೊರಟಿದ್ದಾರೆ, ಹಿಟ್ಲರ್ ಅನ್ನ ಮೀರಿಸಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ಅರ್ಥ ಒಂದು ಕಡೆ ಬರಗಾಲ ಇದೆ, ಇನ್ನೊಂದು ಕಡೆ ನಿರುದ್ಯೋಗ ಇದೆ, ಇನ್ನೊಂದು ಕಡೆ ಶಿಕ್ಷಣ ಇಲ್ಲದೆ ಜನರು ಸಾಯ್ತಾ ಇದ್ದಾರೆ, ಔಷಧಿ ಇಲ್ಲದೆ ಸಾಯ್ತಾ ಇದ್ದಾರೆ. ಆದರೆ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಾರ್ದೇನೆ ಶಾಸಕರುಗಳನ್ನು ಖರೀದಿ ಮಾಡಲಿಕ್ಕೆ ಹೊರಟಿರುವಂಥದ್ದನ್ನ ನಮ್ಮ ಸಂಘ ತೀವ್ರವಾಗಿ ಖಂಡಿಸ್ತಾನೇನೆ. ಈ ಏನು ಇವತ್ತು ಹೌಸ್ ಒಳಗಡೆ ಚರ್ಚೆ ನಡೀತಾ ಇದೆಯೋ ಅದು ಪ್ರಾಮಾಣಿಕವಾಗಿ ಚರ್ಚೆ ನಡೀಬೇಕು. ಅದನ್ನು ಒಬ್ಬ ಏಜೆಂಟ ರೀತಿಯಲ್ಲಿ ರಾಜ್ಯಪಾಲರು ವರ್ತಿಸಬಾರ್ದು, ಅವರು ಸಾಂವಿಧಾನಿಕವಾಗಿ ನಡ್ಕೋಬೇಕು ಅನ್ನುವಂಥದ್ದನ್ನ ಹೇಳ್ತಾನೇನೆ. ಅವರಿಗೆ ಬಹುಮತ ಇದ್ರೆ ಸಾಬೀತು ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವ್ರು ಬಿಡ್ತಾರೆ. ಅಲ್ಲಿವರೆಗೆ ಅವಕಾಶ ಕೊಡ್ಲಾರ್ದೇನೆ ಶಾಸಕರನ್ನೇ ಅಪಹರಣ ಮಾಡಿರುವಂಥದ್ದು ಅನ್ನುವಂಥದ್ದು ಏನಿದೆಯೋ ಮುಂದಿನ ದಿನಗಳಲ್ಲಿ ಈ ದೇಶ ಯಾವ ಕಡೆಗೆ ಹೋಗುತ್ತೆ ಅನ್ನುವಂಥದ್ರ ಬಗ್ಗೆ ಇದರ ಸೂಚನೆ ಇದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಪ್ರತಿಭಟನೆಯಲ್ಲಿ ಸರೋಜಮ್ಮ, ಮಹದೇವಮ್ಮ, ಆನಂದ್, ಬಸವಣ್ಣ, ಬಸವರಾಜು, ಮಹದೇವಮ್ಮ, ಪಾಪಣ್ಣ ಸೇರಿದಂತೆ ಇತರರಿದ್ದರು. ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದಲ್ಲಿ ರೈತ ಸಂಘದ ನಾಮಫಲಕ ಹಾಗೂ ರೈತ ಸಂಘದ ನಾಯಕ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯ ಪುತ್ಥಳಿ ಮತ್ತು ಸಮಾಧಿಗೆ ರೈತ ಸಂಘದ ಕಾರ್ಯಕರ್ತರು ಅತ್ಯಂತ ಗೌರವದಿಂದ ಪೂಜೆ ಸಲ್ಲಿಸಿ ರೈತ ಸಂಘದ ಚಳುವಳಿಯಲ್ಲಿ ಹುತಾತ್ಮರಾದ ರೈತರನ್ನು ಸ್ಮರಿಸಿ ಪುಷ್ಪ ಅರ್ಪಿಸಿದರು.
ಕಳೆದ 1980 ಜುಲೈ 21ರಂದು ನವಲಗುಂದ ಹಾಗೂ ನರಗುಂದದಲ್ಲಿ ಚಳವಳಿ ನಡೆಸುತ್ತಿದ್ದ ರೈತರ ಮೇಲೆ ಗೋಲಿಬಾರ್ ಘಟನೆಯಲ್ಲಿ ಹುತಾತ್ಮರಾದ ರೈತರನ್ನು ನೆನೆದು ರೈತ ಸಂಘದ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ ರೈತರ ಸ್ಮರಣಾರ್ಥ ರೈತ ಸಂಘದಿಂದ 39ನೇ ರೈತ ಹುತಾತ್ಮ ದಿನವನ್ನು ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದಲ್ಲಿ ರೈತ ಸಂಘದ ನಾಯಕಿ ಸುನಿತಾ ಪುಟ್ಟಣ್ಣಯ್ಯ ಹಾಗೂ ರೈತ ಸಂಘದ ಕಾರ್ಯಕರ್ತರು ಅತ್ಯಂತ ಗೌರವದಿಂದ ಹುತಾತ್ಮ ರೈತರಿಗೆ ನಮನ ಸಲ್ಲಿಸಿದರು. ರೈತ ಸಂಘದ ಕಾರ್ಯಕರ್ತರ ಸಮ್ಮುಖದಲ್ಲಿ ರೈತ ಸಂಘದ ಸುನಿತಾ ಪುಟ್ಟಣ್ಣಯ್ಯ ಅವರು ರೈತ ಸಂಘದ ನಾಮಫಲಕಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸುವ ಸಂದರ್ಭದಲ್ಲಿ ತಮ್ಮ ಪತಿ ರೈತ ಸಂಘದ ನಾಯಕ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯ ಹಾಗೂ ರೈತ ಸಂಘ ಹೋರಾಟದಲ್ಲಿ ಹುತಾತ್ಮರಾದ ರೈತರನ್ನು ನೆನೆದು ಕಣ್ಣೀರಿಟ್ಟರು. ಹುತಾತ್ಮರ ದಿನಾಚರಣೆ ದಿನ ಇಲ್ಲಿ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಪುಟ್ಟಣ್ಣಯ್ಯನವರನ್ನು ಕೂಡ ಅವರು ಹುತಾತ್ಮರು ಅಂತ ಹೇಳಿ ಅಂದರೆ ಈ ಗ್ರಾಮದಲ್ಲಿ ಅವರು ನಿಜವಾಗ್ಲೂ ಪುಣ್ಯ ಮಾಡಿದರು. ಕ್ಯಾತನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಈ ಹೆಸರನ್ನು ಮಾಡಿರುತ್ತೆ ಎಲ್ಲರೂ ಇಷ್ಟೊಂದು ಅಭಿಮಾನಿ ಬೆಳಗಾವಿ ಕೂಡ ಎಲ್ಲರೂ ಸೇರಿ ಈ ದಿನ ಅವ್ರನ್ನ ಹುತಾತ್ಮರಿಗೆ ಸೇರಿಸಿದ್ದಾರೆ. ಹಾಗಾಗಿ ಈ ದಿನ 39 ವರ್ಷದ ಹುತಾತ್ಮರ ದಿನಾಚರಣೆಯನ್ನು ನಾಮಫಲಕಕ್ಕೆ ಪೂಜೆ ಸಲ್ಲಿಸಿದ ನಂತರ ರೈತ ಸಂಘದ ನಾಯಕ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯ ಪುತ್ಥಳಿಗೆ ನಮನ ಸಲ್ಲಿಸಿ ಗೌರವ ಸಲ್ಲಿಸಿ ರೈತ ಸಂಘಕ್ಕೆ ಜಯವಾಗಲಿ ಎಂದು ಘೋಷಣೆ ಕೂಗಿ ರೈತ ಸಂಘದ ಚಳುವಳಿ ಬಗ್ಗೆ ಮತ್ತಷ್ಟು ಬಲಪಡಿಸಲು ಸಂದೇಶ ಘೋಷಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಕ್ಯಾತನಹಳ್ಳಿ ಕೆಟಿ ಗೋವಿಂದೇಗೌಡ, ಕೆಕೆ ಗೌಡೇಗೌಡ, ದಯಾನಂದ್, ಡಾ ಕೆವೈ ಶ್ರೀನಿವಾಸ್, ರವಿಕುಮಾರ್, ಕೇಶವ, ವಿಶ್ವನಾಥ್, ಬೆಟ್ಟೇಗೌಡ, ಬಸವರಾಜು, ನಾರಾಯಣಗೌಡ, ಲೋಕೇಶ್, ಸುಬ್ಬಣ್ಣ, ರವಿ, ಸಿದ್ದೇಗೌಡ, ಶೇಖರ್, ತುಳಸಿ ಸೇರಿದಂತೆ ಅನೇಕರಿದ್ದರು. ಕೆಆರ್ಎಸ್ ಜಲಾಶಯದಿಂದ ನಾಲೆಗಳಿಗೆ ನೀರು ಬಿಡುಗಡೆ ಮಾಡಿದ್ದು ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದವರೆಗೆ ನೀರು ತಲುಪಲು ಕನಿಷ್ಠ 25 ದಿನಗಳವರೆಗೆ ನೀರು ಹರಿಸಿ ಒಣಗಿಸುತ್ತಿರುವ ಬೆಳೆಗಳನ್ನು ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಿದರು. ಪ್ರತಿಭಟನೆ ಕುರಿತು ಎಸ್ ಮಂಜೇಶ್ ಗೌಡ ಮಾತನಾಡಿ, ಮೈಶುಗರ್ ಹಾಗೂ ಪಿಎಸ್ಎಸ್ಕೆ ಕಾರ್ಖಾನೆಗಳನ್ನು ಕೂಡಲೇ ಪ್ರಾರಂಭಿಸಬೇಕು. ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಕ್ಕೆ ತಂದು ಕಬ್ಬು, ಭತ್ತ, ರೇಷ್ಮೆ, ತೆಂಗು ಮುಂತಾದ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಬೇಕು. ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವ ರೈತರಿಗೆ ಮಾರಕವಾಗಿರುವ ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿಯನ್ನು ಕೈಬಿಡಬೇಕು. ಜಿಲ್ಲೆಯ ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಯನ್ನು ತಡೆಯಲು ತಾಲೂಕು ಆಡಳಿತ ಕಲಂ 144ರ ಅನ್ವಯ ನಿಷೇಧಾಜ್ಞೆ ಹೊರಡಿಸಿದ್ದರೂ ಲೆಕ್ಕಿಸದೆ ಕೆಲವು ಪ್ರಭಾವಿ ರಾಜಕಾರಣಿಗಳು ಗಣಿಗಾರಿಕೆ ನಡೆಸುತ್ತಿದ್ದು ಇವರ ಮೇಲೆ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಅಕ್ರಮ ಗಣಿಗಾರಿಕೆಯನ್ನು ನಿಷೇಧಿಸಬೇಕು ಎಂದು ಒತ್ತಾಯಿಸಿದರು. ಆ ನಿಟ್ಟಿನಲ್ಲಿ ಸರ್ಕಾರ ಬಹಳ ಬೇಗ ಎಚ್ಚೆತ್ತು ಆತ್ಮಹತ್ಯೆ ತಡೆಯುವಂತ ನಿಟ್ಟಿನಲ್ಲಿ ರೈತರಿಗೆ ಕಾರ್ಯಕ್ರಮ ರೂಪಿಸಬೇಕು ಅನ್ನುವಂತ ಒತ್ತಾಯನ್ನು ಕೂಡ ಈ ಒಂದು ಹೋರಾಟದಿಂದ ಎಚ್ಚರಿಸ್ತಾ ಇದ್ದೀವಿ ಅವರಿಗೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂತ ಈ ಎಲ್ಲ ರಾಜಕಾರಣಿಗಳು ಕೂಡ, ಈ ರಾಜಕಾರಣಿಗಳು ಯಾರು ರೈತ ಪರ ಮಾತಾಡೋರಲ್ಲ, ಇಲ್ಲಿ ಗೆದ್ದಿರ್ತಕ್ಕಂತ ಮಂತ್ರಿಗಳು, MLAಗಳು, MPಗಳು ಎಲ್ಲರೂ ಕೂಡ ಇವತ್ತು ಅಕ್ರಮ ಗಣಿಗಾರಿಕೆ ಮತ್ತು ಇತರ ಅವರ ಅನೈತಿಕ ಚಟುವಟಿಕೆಗಳು ತೊಡಗಿದರೆ ಹೊರತು ರೈತಪರವಾದಂತಹ ಜನಪರವಾದಂತಹ ಕಾರ್ಯಕ್ರಮಗಳಲ್ಲಿ ಅವರು ಕೆಲಸ ಮಾಡತಕ್ಕಂಥದ್ರಲ್ಲಿ ಕಾಣಿಸ್ತಾನೆ ಇಲ್ಲ. ಅದು ಮಾಧ್ಯಮದವರಾಗಿ ನಿಮಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಇದು. ಇದು ಕೂಡಲೇ ಅಕ್ರಮ ಗಣಿಗಾರಿಕೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳನ್ನು ನಿಷೇಧಿಸಬೇಕು, ನಿಲ್ಲಬೇಕು. ಮತ್ತು ಅಧಿಕಾರಿಗಳು ಮಾತೆತ್ತು ಅಂದ್ರೆ ರಾಜಕಾರಣಿಗಳ ಮಾತನ್ನೇ ಕೇಳುವಂತದ್ದಾಗಿದೆ. ಅವರು ಕಾನೂನು ಬಿಟ್ಟು ನಡ್ಕೊಳ್ಳುವಂತ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ತುಂಬಾ ಮುಂದೆ ದೊಡ್ಡ ಅನಾಹುತಿಗೆ ದಾರಿ ಆಗ್ತದೆ. ಆ ನಿಟ್ಟಲ್ಲಿ ರೈತ ಸಂಘ ಇವರೆಲ್ಲರಿಗೂ ಎಚ್ಚರಿಸ್ತಾ ಈ ಒಂದು ವೇದಿಕೆ ಮುಖೇನ ಇನ್ನು ಮುಂದೆ ಸರಿಯಾಗಿ ನಡ್ಕೊಳ್ಬೇಕು, ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು. ಮತ್ತು ಈ ಒಂದು ಆ ನಿಟ್ಟಲ್ಲಿ ನಮ್ಮ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಪ್ರತಿಭಟನೆಯಲ್ಲಿ ಸ್ವಾಮಿಗೌಡ, ನಾಗೇಂದ್ರಸ್ವಾಮಿ, ಏಳೇಗೌಡ, ದಿನೇಶ್, ರಾಮಲಿಂಗೇಗೌಡ, ಪುಟ್ಟಸ್ವಾಮಿ, ಗುರುಪ್ರಸಾದ್, ಶ್ರೀಕಂಠಯ್ಯ, ಶೇಖರ್, ಕನ್ನಲಿ ಉಮೇಶ್ ಸೇರಿದಂತೆ ಇತರರಿದ್ದರು. ಪಾಂಡವಪುರ ಉಪವಿಭಾಗಾಧಿಕಾರಿ ವಿಆರ್ ಶೈಲಜಾ ಅವರು ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಭೇಟಿಯಾಗಲು ಸಿಗುತ್ತಿಲ್ಲ. ಇದರಿಂದ ಉಪವಿಭಾಗದ ಶ್ರೀರಂಗಪಟ್ಟಣ, ಕೆಆರ್ಪೇಟೆ, ನಾಗಮಂಗಲ ತಾಲೂಕಿನ ಜನತೆಗೆ ತೊಂದರೆ ಉಂಟಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಪಾಂಡವಪುರ ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ನಿಂಗೇಗೌಡ ನೇತೃತ್ವದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದರು.
ನಮ್ಮ ಅಹವಾಲನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಪಟ್ಟಿ ಹಿಡಿಯೋಣ. ಅಲ್ಲಿವರೆಗೆ ನಾವು ಕೇಳೋಣ, ನೀವು ಯಾರ್ಯಾರು, ನಿಮ್ಮ ಕೆಲಸ ಕಾರ್ಯಗಳು ತುಂಬ ದಿನಗಳಿಂದ ಬಾಕಿ ಉಳ್ಕೊಂಡಿದ್ದು ಆಗಿಲ್ವಾ, ಯಾವ್ಯಾವ ಕೇಸ್ ವರ್ಕರು ಅಂತ ಅನ್ನೋದನ್ನು ನೀವು ನೆನ್ಪಿಟ್ಕೊಂಡಿದ್ರೆ, ಅವ್ರ ಹೆಸರೇನ ನೆನ್ಪಿಟ್ಕೊಂಡಿದ್ರೆ ಅವ್ರಿಗೆ ಹೇಳಿ ಅವರನ್ನು ಇಲ್ಲಿ ಕರೆಸೋಣ. ಯಾಕೆ ಮಾಡಿಲ್ಲ ಅಂತ ಅವರನ್ನು ವಿಡಿಯೋ ಮಾಡೋಣ ಇಲ್ಲೇನೆ. ಯಾಕೆ ಮಾಡಿರೋ ನೀನು, ಯಾವಾಗ ಮಾಡ್ಕೊಡ್ತೀನಿ ಹೇಳಪ್ಪ, ನಿನ್ ಸಮಸ್ಯೆ ಆಗಿದ್ದೇನೋ, ನಿನ್ ಸಂಬಳ ಕೊಡ್ತಾ ಇಲ್ವಾ, ಅಥವಾ ನಿನ್ನೆ ಏನಾದ್ರು ವೈಯಕ್ತಿಕ ಸಮಸ್ಯೆ ಇದೆಯಾ ಕೆಲಸ ಕಾರ್ಯ ಮಾಡೋಕೆ ಮಾಡದೇ ಇರೋದಕ್ಕೆ ಅಂತ ಕೇಳೋಣ. ನಾವು ಈಗ ಆಗ್ಬೇಕಾಗಿರುವಂತ ಕೆಲಸ ನಾವು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಉಪವಿಭಾಗಾಧಿಕಾರಿ ವಿಆರ್ ಶೈಲಜಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ವಿಆರ್ ಶೈಲಜಾ ಮಾತನಾಡಿ, ಕೆಲಸ ನಿಮಿತ್ತ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ. ವಾರದ ಪ್ರತಿ ಸೋಮವಾರ ಹಾಗೂ ಶನಿವಾರ ದಿನದಂದು ನಮ್ಮ ಕಚೇರಿಯಲ್ಲಿ ಬೆಳಗ್ಗೆ 10:30 ಒಂದು ಗಂಟೆ ತನಕ ಉಪವಿಭಾಗ ತಾಲೂಕಿನ ಜನತೆಯ ಸಾರ್ವಜನಿಕರ ಸಮಸ್ಯೆ ಆಲಿಸುತ್ತೇನೆ ಎಂದು ಭರವಸೆ ನೀಡಿದರು. ಹಾಗಾಗಿ ಯಾವ ದೊಡ್ಡ ತಗೊಂಡಿದ್ದೀವಿ ಇನ್ಮೇಲೆ ಅಕಸ್ಮಾತ್ ಡೇಟ್ ಸಣ್ಣ ತಪ್ಪುಗಳು ಮಾದೇಗೌಡಕ್ಕೆ ಮಾಯಸ್ಗೌಡ ತಹಸೀಲ್ದಾರ್ ಪಾರ್ಟಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಂಡ್ಯ ಜಿಲ್ಲಾಧ್ಯಕ್ಷ ವೆಂಕಟೇಶ್, ಪ್ರಿಯಾಪಟ್ಟಣ ತಾಲೂಕು ಅಧ್ಯಕ್ಷ ಗುರುಮೂರ್ತಿ, ಶ್ರೀರಂಗಪಟ್ಟಣ ಸದಾನಂದ, ಮಂಡ್ಯ ತಾಲೂಕು ರಾಮಕೃಷ್ಣ ನೇತೃತ್ವ ವಹಿಸಿದ್ದರು. ಮಳವಳ್ಳಿ ಪಟ್ಟಣದ ಸಮುದಾಯ ಆವರಣದಲ್ಲಿ ಜಗದ್ಗುರು ಸುತ್ತೂರು ಶಿವರಾತ್ರೀಶ್ವರ ಶಿವಯೋಗಿಯವರ 1060 ಜಯಂತಿ ಮಹೋತ್ಸವ ಅಂಗವಾಗಿ ಪೂರ್ವಭಾವಿ ಸಭೆ ನಡೆಯಿತು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕನಕಪುರ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ ಮಾತನಾಡಿ, ಆದಿ ಜಗದ್ಗುರು ಸುತ್ತೂರು ಶಿವರಾತ್ರೀಶ್ವರ ಶಿವಯೋಗಿಗಳ ಜಯಂತಿ ಯಶಸ್ವಿಯಾಗಿ ನಡೆಸಲು ಪಕ್ಷಾತೀತ ಜಾತ್ಯತೀತವಾಗಿ ಪ್ರತಿಯೊಬ್ಬರು ಸಹಕರಿಸಬೇಕೆಂದು ತಿಳಿಸಿದರು. ಸೇವೆಯನ್ನು ಮಾಡ್ಕೊಂಡು ಬಂದಿದೆ, ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಒತ್ತು ಕೊಟ್ಟರು ಬಂದಿದ್ದಾರೆ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಗುರುಗಳಿಗೆ ಆ ರೀತಿ ಅವರು ಆದೇಶ ಮಾಡಿದ್ದಾರೆ, ಅದೇ ರೀತಿ ಎಲ್ಲರಿಗೂ ಮಾಡಬೇಕಾಗಿದೆ. ಪ್ರತಿಯೊಬ್ಬರೂ ಕೂಡ ಈ ವಿಷಯ ತಿಳಿಸಿ ನಾನು ಕೂಡ ಮಂದೆಯವರು ಫೋನ್ ಮಾಡಿದ್ದೆ, ನಮ್ಮ ನರಸಿಂಹ ಇವರು ನರೇಂದ್ರ ಸ್ವಾಮಿ ಅವರಿಗೂ ಕೂಡ ಫೋನ್ ಮಾಡಿದ್ದೆ, ಮಧ್ಯದವರಿಗೂ ಫೋನ್ ಮಾಡಿದ್ದೆ, ಎಲ್ರಿಗೂ ಫೋನ್ ಮಾಡಿದ್ದೆ. ಆ ಥರ ಇದೇ ಕಾರ್ಯಕ್ರಮ ಇವೆಲ್ಲ ಬಂದು ಸಹಕಾರ ಕೊಡಬೇಕು, ಮತ್ತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು. ಮಳವಳ್ಳಿ ತಾಲೂಕಿನಲ್ಲಿ ಹೇಗೆ ಮಾಡಿದ್ರು, ಇಷ್ಟು ಬಡತನ ಇದ್ದರೂ ಕೂಡ ಮಳೆ ಇಲ್ಲದ್ರೂ ಕೂಡ ಎಷ್ಟು ಮಟ್ಟಿಗೆ ಮಾಡಿದ್ರು ಅಂತಕ್ಕಂಥ ಒಂದು ಜನರಿಗೆ ತೋರಿಸ್ಬೇಕು. ಈಗ ಅವ್ರು ಹೇಳಿದಾಗ ಬರ್ತಿರೋ ಹೇಳಿದಂಗೆ ಆ ಒಂದು ಫಂಕ್ಷನ್ಗೆ ನಾನಾ ಕಡೆಯಿಂದ ಬರ್ತಕ್ಕಂಥ ಒಂದು ಮುತ್ತಾಗಿ ಬರ್ತಾಯಿದ್ದಾರೆ, ಹೊರಗಡೆಯಿಂದ ಬರ್ತಾಯಿದ್ದಾರೆ, ಎಲ್ಲರೂ ಕೂಡ ಬರ್ತಾಯಿದ್ದಾರೆ, ಬಿಕಾಸ್ ತಂಡಗಳು ಬರ್ತಾಯಿದೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಡೆಸಬೇಕಾಗಿದೆ. ಸಭೆಯಲ್ಲಿ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ಶಿವರಾತ್ರೀಶ್ವರ ಶಿವಯೋಗಿಗಳ ಜಯಂತಿ ಮಹೋತ್ಸವವನ್ನು ಮಳವಳ್ಳಿಯಲ್ಲಿ ಆಚರಿಸುತ್ತಿರುವುದು ತುಂಬಾ ಸಂತೋಷವಾಗಿದೆ. ಕಾರ್ಯಕ್ರಮವನ್ನು ಒಬ್ಬರಿಂದ ಮಾಡಲು ಸಾಧ್ಯವಿಲ್ಲ, ರಾಜಕಾರಣಿಗಳ ಜೊತೆ ಪ್ರತಿಯೊಬ್ಬ ಸಾರ್ವಜನಿಕರು ಭಾಗವಹಿಸಿ ಕೈಜೋಡಿಸಿದಾಗ ಮಾತ್ರ ಉತ್ತಮ ಕಾರ್ಯಕ್ರಮ ರೂಪುಗೊಳ್ಳಲು ಸಹಾಯವಾಗುತ್ತದೆ ಎಂದರು. ಸುತ್ತೂರು ಮಠದ ಮಹಾಸ್ವಾಮಿಗಳ ನೆನಪಾಯ, ಅವರ ಭಾವನೆಗಳು ಚಿಂತನೆಗಳೇನಿದ್ದಾವೆ ಆ ಚಿಂತನೆಗಳಿಗೆ ತಕ್ಕಂತೆ ಇವತ್ತು ಈ ಸಭೆಗಳು ಏರ್ಪಾಡಾಗಿದೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂತು. ಕೆಳಗಡೆ ಕೂತಿರ್ತಕ್ಕಂಥ ನಮ್ಮ ಎಲ್ಲ ಭಕ್ತ ಮಹಾಶಯರು, ಎಲ್ಲ ವರ್ಗದ ಸಮಾಜದ ಜನರಿದ್ದಾರೆ, ನನಗೆ ನೋಡಿ ಆಶ್ಚರ್ಯ ಮತ್ತು ಸಂತೋಷ ಆಯಿತು. ಆಶ್ಚರ್ಯ ಯಾಕಾಯ್ತು ಅಂದರೆ, ಈಗೆಲ್ಲ ಮಠಗಳು ಅಂದರೆ ಲಿಂಗಾಯತರಿಗೆ ಸೀಮಿತವಾಗಿದೆ, ಚುಂಚನಗಿರಿ ಮಠ ಅಂದರೆ ಒಕ್ಕಲಿಗರಿಗೆ ಸೀಮಿತವಾಗಿದೆ, ಆಮೇಲೆ ಮಾದಾರ ಚೆನ್ನೈ ಅಂದರೆ ಮಾದಿಗರಿಗೆ ಸೀಮಿತವಾಗಿದೆ, ಕನಕ ಪೀಠ ಅಂದ್ರೆ ಕುರುಬರಿಗೆ ಸೀಮಿತವಾಗಿದೆ ಅಂತಕ್ಕಂಥ ಭಾವನೆ ಎಲ್ಲಾ ಕಡೆ ಇದೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ, ಮಾಜಿ ಶಾಸಕಿ ಮಲ್ಲಾಜಮ್ಮ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಾಗೇಶ್, ಬಿಜೆಪಿ ಮುಖಂಡರಾದ ಯಮದೂರು ಸಿದ್ದರಾಜು, ಮುನಿರಾಜು ಸೇರಿದಂತೆ ಇತರರಿದ್ದರು. ಹೇಮಾವತಿ ಜಲಾಶಯ ಯೋಜನೆಯ ಗೊರೂರು ಜಲಾಶಯದಿಂದ ಕೆಆರ್ಪೇಟೆ ತಾಲೂಕಿನಲ್ಲಿ ಒಣಗುತ್ತಿರುವ ಬೆಳೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ರೈತರು ಡಬಲ್ ಎ ಬಾಲಕೃಷ್ಣ ಅವರನ್ನು ತರಾಟೆಗೆ ತೆಗೆದುಕೊಂಡರು.
ಕೆಆರ್ಪೇಟೆ ತಾಲೂಕಿನಲ್ಲಿ ಒಣಗುತ್ತಿರುವ ಕಬ್ಬು, ಬಾಳೆ, ಅಡಿಕೆ ಮತ್ತು ಇತರೆ ಬೆಳೆಗಳಿಗೆ ಹೇಮಾವತಿ ಜಲಾಶಯ ಯೋಜನೆಯ ಗೊರೂರು ಜಲಾಶಯದಿಂದ ನೀರು ಹರಿಸಿ ರೈತರನ್ನು ಸಂಕಷ್ಟದಿಂದ ಪಾರು ಮಾಡುವಂತೆ ನಂಬರ್ 3 ವಿಭಾಗದ ಕಾರ್ಯಪಾಲಕ ಅಭಿಯಂತರ ಬಾಲಕೃಷ್ಣ ಅವರ ಕಚೇರಿಗೆ ಮುತ್ತಿಗೆಯಾಗಿ ಒತ್ತಾಯಿಸಿದ ರೈತ ಮುಖಂಡರು, ಕೃಷ್ಣರಾಜಸಾಗರ ಜಲಾಶಯದಿಂದ ಮಾತ್ರ ನೀರನ್ನು ಹರಿಸಿ ಗೊರೂರು ಜಲಾಶಯದ ವ್ಯಾಪ್ತಿಯ ರೈತರನ್ನು ಮಲತಾಯಿ ಮಕ್ಕಳಂತೆ ಕಾಣುತ್ತಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನು ರೈತ ಮುಖಂಡರಾದ ಮಧುಗೆರೆ ರಾಜೇಗೌಡ, ಪಿಬಿ ಮಂಚನಹಳ್ಳಿ ನಾಗಣ್ಣಗೌಡ, ತಾಲೂಕು ರೈತ ಸಂಘದ ಅಧ್ಯಕ್ಷ ಮರುವನಹಳ್ಳಿ ಶಂಕರ್ ಖಂಡಿಸಿ ಕಾರ್ಯಪಾಲಕ ಅಭಿಯಂತರ ಬಾಲಕೃಷ್ಣ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಆಗ ಇವರನ್ನು ಭೇಟಿ ಮಾಡಿದ್ರು. ಅಷ್ಟೊತ್ತಿನಾಗಿದ್ದು ಭೂಗುತ್ತಿರೆ ಸಬ್ಡಿವಿಷನ್ ಚಾರ್ಜ್ ಕಿಚೇರಿಗೆ ಬಂತು. ಆಗ ಚೀಫ್ ಇಂಜಿನಿಯರ್ಗು ನಮಗೂ ಕ್ಲಾಶು ಆಯ್ತು. ಭೂಗುತ್ತಿರೆ ಚೇಂಜ್ ಮಾಡಬೇಡಿ, ನಮ್ಗೆ ಹತ್ರ ಇರೋದು ಭೂಗುತ್ತಿರೆ, ನೀವು ಕಿಚೇರಿಗೆ ಹಾಕ್ಬಿಟ್ರೆ ನಾವು 30 ಕಿಲೋಮೀಟರ್ ಹೋಗಿ ಆಫೀಸ್ ಅಲ್ಲಿ ಓಡಾಡ್ ಮಾಡಕ್ ಆಗಲ್ಲ ಅಂತ. ಆಗ ಅವ್ರು ಅಶ್ಯೂರ್ ಮಾಡಿದ್ದೇನು ಪ್ರಸನ್ನ ಅವರು, ನೋಡಿ ನಿಮ್ ಕೆಲಸ ಮಾಡಿಲ್ಲ, ನಿಮ್ ಕೆಲಸ ಹಾಕಬೇಕು ಅಂದ್ರೆ ನಾವ್ ಎಲ್ಲಿಗಾರ ಕೊಟ್ಟು ಮಾಡ್ತೀನಿ, ನೀವು ಸುಮ್ಮನೆ ಇರೋದಾಗ ಕಲ್ತಿ ಕೆಲಸ ಮಾಡ್ಕೊಡ್ತೀವಿ. ಇವ್ರ ಹತ್ರ ಬಂದ್ಮೇಲೆ ಇವ್ರ ಅಕ್ವಿಷನ್ ಪ್ರೋಸೆಸ್ ಈಗ ತೊಂದರೆಗೆ ಹೋಗ್ತಾ ಇರೋ ಯಾರು ನಾವು. ಯಾಕೆಂದ್ರೆ ನೀವೆಲ್ಲರೂ ಬಹಳ ಬುದ್ಧಿವಂತರು, ಪ್ರಜ್ಞಾವಂತರು, ನಾನು ಎಲ್ಲಿ ತಪ್ಪಾಡ್ಬಿಟ್ಟೇನೋ ಅಪಸ್ವರ ಬಂದದ ಅನ್ನೋ ಭಯದಲ್ಲಿ ಅವ್ರು ಮಾತಾಡ್ತಾರೆ. ಸುಳ್ಳ ಸತ್ಯ ಅಂತ ಹೇಳಕ್ಕಂತೂ ಸಾಧ್ಯನೇ ಇಲ್ಲ. ಹೌದು, ಆ ವಿಷಯದಲ್ಲಿ ಅದೇನ್ ತೀರ್ಮಾನ ತಗೋದ್ರೆ ತಗೊಳ್ಳಿ. ಅವ್ರ ಇಲ್ಲಿ ಹೇಳಿ ಗೌಡ್ರೆ, ಕೇಳಿ ಸರ್, ನಾನು ಈಗ ರಿಜಿಸ್ಟ್ರಿಗೆ ಸೈನ್ ಹಾಕಕ್ ಹೋದಾಗ ನಾನು ಎಲ್ಲ ಡಾಕ್ಯುಮೆಂಟ್ ತರಿಸಿ ಅದರಲ್ಲಿ ಅವಾರ್ಡ್ ಅನ್ನ ವಿತೌಟ್ ಜೆಎಂಸಿ ನಲ್ಲಿ ರೆಕಾರ್ಡ್ ಅಂತ ಮಾಡಿದ್ರೆ ಬಿಡ್ತೀನಿ. ಸರಿ ಸ್ವಾಮಿ, ಈಗ ನೀವು ಮಾಡ್ತೀರಲ್ವಾ ಸರ್ವೆ ನಂಬರ್ 5, 15 ಎಕರೆ ಇದೆ ನನಗೆ, 2 ಎಕರೆ ಇದು ಗೋಮಾಳ ಇದೆ, 2 ಎಕರೆ ದರ್ಕಾಸ್ ಆಗಿದೆ, 2 ಎಕರೆಲ್ಲಿ ನಾನು ಅನುಭವದಲ್ಲಿ ಇದ್ದೀನಿ, ಉಳಿಕೆದು ಗೋಮಾಳ ನಿಮ್ಗೆ ಎಕ್ಸ್ಪಿಷನ್ಗೆ, ನಾನು ಇದೆಯಲ್ಲ, ನಾನು ಉಳೋದು ಉಳಿತಲೇ ಇವನಿ ಕಾಲುವೆ ಹೋಗಿರೋದು ಗೋಮಾಳದಲ್ಲಿ, ನಾನು ದುರಸ್ತಿ ಆಗಿರೋದು ಕೊಟ್ಟಿವ್ನಿ, ಅಕ್ವೈರ್ ಮಾಡಿ ನನಗೆ ಪರಿಹಾರ ಕೊಟ್ಟಿದ್ದೀರಿ, ಇಲ್ಲಿ 2 ಎಕರೆ ನಾನು ಎಂಜಾಯ್ಮೆಂಟಲ್ಲೇ ಇವನಿ, ತಗೊಳ್ಳಿ ಅವ್ರ ಮೇಲೆ ಕ್ರಮ. ಅಲ್ಲ ಅದು ಇದೆಲ್ಲ ಲೀಗಲ್ ಅಂತಾರ? ಅಲ್ಲ ಕ್ರಮ ಲೀಗಲ್ ನೀವು ಹೇಳಿದ್ ಕೇಳ್ತೀನಿ ಅಂತ. ಇವ್ರು ಕೇಳ್ತಾ ಇರೋದು ಫ್ರಾಡೆ, ಇವ್ರು ಮಾಡ್ಕೊಟ್ಟವ್ರಲ್ಲ ಕೆಲವರಿಗೆ ಅದು ಫ್ರಾಡೆ, ಆ ಬೇಸಿಸ್ ಮೇಲೆ ಅವ್ರು ಕೇಳ್ತಾರೆ. ಕಾಲುವೆ ತೆಗೆದಾಗ ಬೂಗುಲ್ಕೆರೆ ಸಬ್ಡಿವಿಷನ್ ಇತ್ತು, ಬೂಗುಲ್ಕೆರೆ ಸಬ್ಡಿವಿಷನ್ ಅವ್ರು ಕಾಲುವೆ ತೋಡಿದ್ರು. ತೋಡೆ ಆದ್ಮೇಲೆ ನಾನು ಅದು ಕತೆ ಹೇಳ್ಬಿಡ್ತೀನಿ. ಈಗ ಅದು ಇದೇನಂದ್ರೆ ಇವರು ಆ ತರ ರೆಪ್ರೆಸೆಂಟ್ ಮಾಡಿ ಆಗ ಮಾಡಿಸ್ಕೊಂಡ್ಬಿಟ್ಟಿದ್ರೆ ನಾನು ಏನು ಅಪ್ಲಿಕೇಶನ್ ಮಾಡೋಕ್ಕಾಗಲ್ಲ. ಈಗ ನಮ್ಮ ಕೈಯಲ್ಲಿ ಅದ್ರ ಪರಿಸ್ಥಿತಿ ಹಂಗಿದೆ ಅಲ್ಲ, ಏನು ಮಾಡಿದ್ರು ನಾನೇನು ಹೇಳಕ್ಕಾಗಲ್ಲ ಸರ್ ಇದಕ್ಕೆ. ಈಗ ಅವ್ರಿಗೆ ಅಶ್ಯೂರ್ ಮಾಡಿದಾರೆ ಇವರು, ಆ ಬೇಸ್ ಮೇಲೆ ಬಂದಿದ್ದಾರೆ ಅವರು, ನಾನು ಅಲ್ಲಿಗೆ ಬರ್ತಿದ್ದೆ. ಈ ಸಂದರ್ಭದಲ್ಲಿ ರೈತರ ನಿಯೋಗದಲ್ಲಿ ಬುಕನಕೆರೆ ನಾಗರಾಜು, ಬಂಡಿಹೊಳೆ ನಾಗರಾಜು, ಕರೋಟಿ ತಮ್ಮಯ್ಯ, ನೀತಿಮಂಗಲ ಮಹೇಶ್, ಚೌಡೇನಹಳ್ಳಿ ತಮ್ಮೇಗೌಡ ಸೇರಿದಂತೆ 100+ ರೈತರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು 5 ವರ್ಷದವರೆಗೆ UGC ಮಾನ್ಯತೆ ಪಡೆದಿದ್ದು, ವಿದ್ಯಾರ್ಥಿಗಳು ಆತಂಕ ಪಡದೆ ಪ್ರವೇಶ ಪಡೆಯಬೇಕೆಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುಲಪತಿಗಳಾದ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 14-15 ಸ್ವಲ್ಪ ಸಮಸ್ಯೆಗಳು ಉಂಟಾಗಿ UGC ಮಾನ್ಯತೆ ನೀಡಿರಲಿಲ್ಲ. ಆದರೆ ಈಗ 18-19 ಸಾಲಿನಿಂದ 22-23 ಸಾಲವರೆಗೆ 5 ವರ್ಷಗಳ ಕಾಲ UGC ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಮಾನ್ಯತೆ ನೀಡಿರುತ್ತದೆ. ಇದು ಮಾನ್ಯತೆ ನೀಡಿದ ಮೇಲೆ 2ನೇ ಬಾರಿಗೆ ಅಡ್ಮಿಷನ್ ಪ್ರೋಸೆಸ್ನ ಶುರು ಮಾಡಿದ್ದೀವಿ. ನಾನು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತೊಂದರೆ ಆಗಿದ್ದರಿಂದ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಯೂನಿವರ್ಸಿಟಿ ಮೇಲೆ ವಿಶ್ವಾಸ ಸ್ವಲ್ಪ ಕುಂದಿದೆ. ಅದನ್ನು ವಿದ್ಯಾರ್ಥಿಗಳನ್ನು ವಿಶ್ವಾಸ ಗಳಿಸುವ ದಿಸೆಯಲ್ಲಿ ಪತ್ರಿಕಾಗೋಷ್ಠಿ, ಮತ್ತು ನಾನು ಈಗಾಗಲೇ ನಮ್ಮ ಯೂನಿವರ್ಸಿಟಿ 51 ಸರ್ಟಿಫೈಡ್ ಕೋರ್ಸು UGC ಅಪ್ರೂವ್ಡ್ ಕೋರ್ಸಸ್ನ ನಡೆಸ್ತಾ ಇದೆ, ಲಿಸ್ಟ್ನ ನಾನು ಕೊಟ್ಟಿದ್ದೀನಿ.
ತಮ್ಮ ಅವಗಾಹನೆಗೆ ಆಲ್ರೆಡಿ ಇಟ್ಟಿದ್ದೀನಿ. ಮತ್ತು ವಿವಿಯಲ್ಲಿ ಅನೇಕ ನೂತನ ಯೋಜನೆಗಳನ್ನು ಹಾಕಿಕೊಂಡಿದ್ದೀನಿ. ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ನಾವೀಗಾಗಲೇ ಶುರು ಮಾಡಿದ್ದೀವಿ. ಅಲಾಂಗ್ ವಿತ್ ರೆಗ್ಯುಲರ್ ಕೋರ್ಸ್ ಅಡಿಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ನ ಕೂಡ ಕೊಡ್ತೀವಿ. ರೆಸ್ಪೆಕ್ಟ್ ಮೊಬೈಲ್ ಶೋರೂಮ್ನ ರೋಲಿಂಗ್ ಶಟರ್ ಕೊರೆದು ಲಕ್ಷಾಂತರ ರು ಬೆಲೆ ಮೊಬೈಲ್ ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ನಾಗಮಂಗಲ ಪಟ್ಟಣದಲ್ಲಿ ನಡೆದಿದೆ. ನಾಗಮಂಗಲ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದ ಸಂಗೀತ ಶೋರೂಂನಲ್ಲಿದ್ದ ವಿವಿಧ ಕಂಪನಿಯ ಸಾವಿರಾರು ಬೆಲೆಯ ಸರಿಸುಮಾರು 5 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಮೊಬೈಲ್ಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. 4 ಜನರಿದ್ದ ಕಳ್ಳರ ತಂಡ ಮಧ್ಯರಾತ್ರಿ ತಮ್ಮ ಕೈಚಳಕ ತೋರಿಸಿದ್ದು ಶೋರೂಂನಲ್ಲಿ ಇಡಲಾಗಿದ್ದ 50,000 ರು ದೋಚದೆ ಪರಾರಿಯಾಗಿರುವುದು ಜನರಲ್ಲಿ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕಳ್ಳತನ ಮಾಡಿರುವ ದೃಶ್ಯಗಳು ಶೋರೂಂನ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ನಾಗಮಂಗಲ ಡಿವೈಎಸ್ಪಿ ಮತ್ತು ಸಿಪಿಐ ಹಾಗೂ ಪಟ್ಟಣ ಪೊಲೀಸರು ಭೇಟಿ ನೀಡಿದ್ದು ಬೆರಳುಚು ತಜ್ಞರು ಹಾಗೂ ಶ್ವಾನದಳ ಭೇಟಿ ಕೊಟ್ಟು ಮಹತ್ವದ ಸುಳಿವನ್ನು ಪತ್ತೆ ಹಚ್ಚಿದ್ದಾರೆ. ಈ ಸಂಬಂಧ ನಾಗಮಂಗಲ ಪಟ್ಟಣ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ವಾಸಿಸುತ್ತಿರುವ ಭೋವಿ ಜನಾಂಗ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರವನ್ನು ನೀಡಲು ತಾಲೂಕು ಅಧಿಕಾರಿಗಳು ವಿಳಂಬನೆ ಮತ್ತು ಭೋವಿ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸದಿರುವ ಕ್ರಮವನ್ನು ಖಂಡಿಸಿ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಕುರಿತು ಮುರುಗೇಶ್ ಮಾತನಾಡಿ, ನಮಗೆ ಮನೆಗಳಿಗೆ ಖಾತೆ ಮಾಡಿಸಿಕೊಡುತ್ತಿಲ್ಲ, ಚರಂಡಿ ದುರಸ್ತಿ ಮಾಡುತ್ತಿಲ್ಲ, ಜಾತಿ ದೃಢೀಕರಣ ಪತ್ರ ನೀಡುತ್ತಿಲ್ಲ, ನಮ್ಮನ್ನು ತುಂಬಾ ಕಡೆಗಣಿಸುತ್ತಿದ್ದಾರೆ, ನಮಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗುತ್ತಿಲ್ಲ, ಆದ್ದರಿಂದ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ಮತ್ತೆ ಮನೆಗಳು ಖಾತೆಗಳು ಸುಧಾ ಮಾಡ್ತಾ ಇಲ್ಲ, ಜಮೀನು ದುರಸ್ತಿಗಳು ಮಾಡ್ಕೊಡ್ತಾ ಇಲ್ಲ, ಹಾಗೆ ಶಾಲೆ ದಾಖಲಾತಿಗಳು ಕೇಳ್ತಾವ್ರೆ ಜಾತಿ ದೃಢೀಕರಣ ಪತ್ರಕ್ಕೆ, ಮತ್ತೆ ಗಣಿಗಾರಿಕೆ ನಮ್ಮ ಕೈಗಾರಿಕೆ ಕೊಡಬೇಕು ಎಲ್ಲ ಕಷ್ಟದ್ದು, ಮತ್ತೆ ದೊಡ್ಡ ದೊಡ್ಡ ಉದ್ಯಮಿಗಳು ಕೊಡ್ತಾವ್ರೆ, ದಯಮಾಡಿ ನಮ್ಗೆ ಆದ್ಯತೆ ಕೊಟ್ಟು ನಂತರ ಆಮೇಲೆ ಬೇರೆಯವ್ರು ಕೊಡಲಿ. ಆಮೇಲೆ ಭಾರಿ ಕಡ್ಗಣಿಸ್ತಾವ್ರೆ ತಹಸೀಲ್ದಾರರು ಎಲ್ಲ ತಾಲೂಕಿನ, ನಾವು ಹೋದ್ರೆ ಭಾರಿ ಕಡ್ಗಣಿಸ್ತಾರೆ. ಎಲ್ಲ ಮಾಡ್ಕೊಡಲ್ಲ ಕೇಳಿದ್ರೆ ಜೈಲ್ಗೆ ಹಾಕಿ ಅಂತ ಹೇಳ್ತಾರೆ ಅವ್ರನ್ನ. ನಮ್ಮ ಉದಾಹರಣೆಗೆ ನಮ್ಮ ಕೇರ್ಪೇಟೆ ತಾಲೂಕಿನ ಶಿವಮೂರ್ತಿ ಅಂತ ತಹಸೀಲ್ದಾರ್ ಇದ್ದಾರೆ, ಅವರೇ ಹೇಳ್ತಾರೆ ಜೈಲ್ಗೆ ಹಾಕ್ರಿ ಅವ್ರನ್ನ ಅಂತ ಹೇಳ್ಬಿಟ್ಟಿರ್ತಾರೆ. ಕ್ಯಾಸ್ಟ್ ಕೇಳೋದಕ್ಕೆ ಕ್ಯಾಸ್ಟ್ ನಮ್ಮ ಹೆಂಡತಿಗಿದೆ, ನನ್ನ ಮಗಳಿಗಿದೆ, ನನಗೆ ಕೊಡ್ತಾ ಇಲ್ಲ ಕೊಡಿ ಅಂದರೆ ಕೊಡ್ತಾ ಇಲ್ಲ, ನಮ್ಮ ತಾಯಿಗಿದೆ ಕೊಡಿ ಅಂದರೆ ಕೊಡ್ತಾ ಇಲ್ಲ. ಆಮೇಲೆ ಜೊತೆಗೆ ನಮಗೆ ಯಾವುದೇ ನಿಗಮ ಮಂಡಳಿಲ್ವೇ ಯಾವುದೇ ಒಂದು ಸಾಲ ಸೌಲಭ್ಯ ಸಿಗ್ತಾ ಇಲ್ಲ. ಪ್ರತಿಭಟನೆಯಲ್ಲಿ ಭೋವಿ ಜನಾಂಗದವರು ಪಾಲ್ಗೊಂಡಿದ್ದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತಿನ ತಾಲೂಕು ಘಟಕದ ಉದ್ಘಾಟನೆ, ಜಾನಪದ ಕಲಾವಿದರ ನೋಂದಣಿ ಹಾಗೂ ಮಾಹಿತಿ ಸಂಗ್ರಹಣೆ ನಡೆಯಿತು. ಜಾನಪದ ಪರಿಷತ್ತಿನಲ್ಲಿ ಜಿಲ್ಲಾಧ್ಯಕ್ಷ ಡಿಪಿ ಸ್ವಾಮಿ ಮಾತನಾಡಿ, ಮಳವಳ್ಳಿ ತಾಲೂಕು ಜಾನಪದ ಕಲಾವಿದರ ತವರೂರಾಗಿದೆ. ಮಂಟೇಸ್ವಾಮಿ, ಮಹದೇಶ್ವರರು, ಸಿದ್ದಪ್ಪಜಿ ಸೇರಿದಂತೆ ಅನೇಕ ಮಹನೀಯರು ಪರಂಪರೆಯನ್ನು ಹೊಂದಿರುವ ಸ್ಥಳವಾಗಿದ್ದು ತಾಲೂಕಿನಲ್ಲಿ ಹಲವಾರು ಕಲೆಗಳನ್ನು ಕಾಣಬಹುದಾಗಿದೆ. ಹರಿದು ಹಂಚಿ ಹೋಗಿರುವ ಕಲೆ ಮತ್ತು ಕಲಾವಿದರನ್ನು ಒಂದುಗೂಡಿಸಿ ಒಂದು ಶಕ್ತಿಯನ್ನಾಗಿ ರೂಪಿಸುವ ಹಿನ್ನೆಲೆಯಲ್ಲಿ ಜಾನಪದ ಪರಿಷತ್ ಘಟಕವನ್ನು ಸ್ಥಾಪಿಸಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿನ ಕಲಾವಿದರನ್ನು ನೋಂದಣಿ ಮಾಡಿಸಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪಡೆಯಬೇಕಾಗಿದೆ ಎಂದರು. ನಶಿಸಿ ಹೋಗುವಂತ ಅಥವಾ ಹೆಚ್ಚು ಪ್ರಚುರ ಪಡೆದಿರುವಂತ ಸಂದರ್ಭಕ್ಕೆ ಬಂದು ಇಳಿದಿದೆ. ಇಂತಹ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಾನಪದ ಜಿಲ್ಲಾ ಘಟಕಗಳಾಗಲಿ, ತಾಲೂಕು ಘಟಕಗಳಾಗಲಿ, ಪದಾಧಿಕಾರಿಗಳಾಗಲಿ ಅತ್ಯಂತ ಸಕ್ರಿಯರಾಗಿ ಈ ಕಲೆಗಳು ಎಲ್ಲ ಕಲೆಗಳು ನಶಿಸಿ ಹೋಗಬಾರದು, ಉಳಿದುಕೊಂಡು ಮುಂದಿನ ಜನಾಂಗಕ್ಕೆ ಕೊಡುಗೆಯಾಗಿ ಬರಬೇಕೆನ್ನುವ ನಿಟ್ಟಿನಲ್ಲಿ ಅದು ಹಣಕಾಸಿನ ನೆರವಿರುವುದು ಇನ್ನಿತರ ಎಲ್ಲ ಸವಲತ್ತುಗಳನ್ನು ಆ ಕಲೆಯನ್ನು ಬೆಳೆಸಿ ಮತ್ತೆ ಅದನ್ನು ಮುನ್ನಡೆಸುವಂತಹ ಕಾರ್ಯಕ್ರಮಗಳನ್ನು ಇವತ್ತು ಅದು ನಡೆಸಿಕೊಂಡು ಬರ್ತಾ ಇದೆ. ಜಿಲ್ಲಾ ಜಾನಪದ ಘಟಕಗಳಲ್ಲೂ
ಒಂದು ರೀತಿಯಲ್ಲಿ ಬಡತನದಲ್ಲೇ ಸಾಮಾನ್ಯವಾಗಿ ಬದುಕಿ ಬಾಳಿನಲ್ಲಿ ಬಂದು ಈ ಕಲೆ ಒಂದು ಪ್ರವೃತ್ತಿಯಾಗಿ ನೀವು ಬಳಸ್ಕೊಂಡು ಬಂದಿದ್ದೀರಿ, ಕೆಲವರು ಅದನ್ನು ವೃತ್ತಿಯಾಗಿ ಬಳಸ್ಕೊಂಡಿದ್ದೀರಿ. ಹಾಗಾಗಿ ಸಾಮಾನ್ಯವಾಗಿ ನಾವು ಈ ಕಲೆಯನ್ನು ನಾವು ಕಾಣ್ತಾ ಇದ್ದೀವಿ, ನೋಡಿದ್ರೆ ಇವತ್ತಿನ ಒಂದು ಪ್ರಪಂಚದಲ್ಲಿ ಈಗ ಒಂದು ಕುಟುಂಬದಲ್ಲಿ ಆ ತಂದೆ ತಾಯಿ ಅಥವಾ ತಾತ ಅವರಿಗಷ್ಟೇ ಸೀಮಿತವಾಗಿ ಬರ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳಿಕೊಳ್ಳೋದು ಏನಂತಂದ್ರೆ, ಈ ಕಲೆ ಮುಂದಿನ ಜನಾಂಗಕ್ಕೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರಿಗೆ ಪ್ರವೃತ್ತಿಯಾಗಿ ಕಲಿಸ್ಕೊಡಿ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ನಾಗೇಶ್, ಪರಿಷತ್ ತಾಲೂಕು ಅಧ್ಯಕ್ಷ ಬಸಪ್ಪ ನೆಲಮಾಕನಹಳ್ಳಿ, ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಭರತ್ ರಾಜ್, ಬೌದ್ಧ ಮಹಾಸಭಾ ಕಾರ್ಯದರ್ಶಿ ಜಯರಾಜ್, ಕೆನರಾ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ಚಂದ್ರಹಾಸ್, ಕಾರ್ಯದರ್ಶಿ ಮಹಾದೇವು ಸೇರಿದಂತೆ ಇತರರಿದ್ದರು. ಪಾಂಡವಪುರ ಪಟ್ಟಣದ ಸಾರ್ವಜನಿಕರ ಆಸ್ಪತ್ರೆಯ ಸಭಾಂಗಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಅಂತರ್ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಮತ್ತು ಯೋಜನೆಗಳ ಕುರಿತಂತೆ ಮಾಹಿತಿ ನೀಡುವ ಒಂದು ದಿನದ ಕಾರ್ಯಾಗಾರವು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎ ಅರವಿಂದ್ ನೇತೃತ್ವದಲ್ಲಿ ನಡೆಯಿತು. ಒಂದು ದಿನದ ಕಾರ್ಯಾಗಾರದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಹೇಶ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾವಂತರು ಕಡ್ಡಾಯವಾಗಿ ತಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸಂಪೂರ್ಣ ಸ್ವಚ್ಛತೆ ಕಾಪಾಡುವ ಮೂಲಕ ಆರೋಗ್ಯ ರಕ್ಷಣೆಗಾಗಿ ಮತ್ತು ಭಯಾನಕ ರೋಗಗಳನ್ನು ತಡೆಗಟ್ಟಲು ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕಾದ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಮಕ್ಕಳ ಆರೋಗ್ಯ ಕಾರ್ಯಕ್ರಮಗಳು ಇದೆ. RKSK ರಾಷ್ಟ್ರೀಯ ಕಿಶೋರಿ ಸ್ವಾಸ್ಥ್ಯ ಕಾರ್ಯಕ್ರಮ ಇದೆ. RBSK ನಮ್ಮ ಆರೋಗ್ಯ ಒಂದು ರಕ್ಷಣೆ ಮಾಡ್ತಕ್ಕ ಆರೋಗ್ಯದ ತಪಾಸಣೆ ಮಾಡ್ತಕ್ಕಂಥ ಕೆಲಸ, ರಾಷ್ಟ್ರೀಯ ಜಂತುಹುಳು ನಿವಾರಣೆಯನ್ನು ಮಾಡಬೇಕಂಥದ್ದು, ಹದಿಹರೆಯದ ಮಕ್ಕಳಿಗೆ ಅವರ ಜವಾಬ್ದಾರಿ ಮತ್ತು ಆ ಪ್ರಜೆಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡುವಂಥದ್ದು, ನೆಕ್ಸ್ಟ್ ಶುಚಿ. ನಾವು ನಮ್ಮ ಆರೋಗ್ಯವನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಒಂದು ಕಾನ್ಸೆಪ್ಟು ಶುಚಿ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲ ಜಾಗವನ್ನು ನಾವು ಶುಚಿತ್ವಗೊಳಿಸಬೇಕು, ನಾವು ಪರ್ಸನಲಿ ಕ್ಲೀನ್ ಆಗಿರಬೇಕು ಅನ್ನೋದು. ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಆರೋಗ್ಯ ಇಲಾಖೆಯ ಯೋಜನೆಗಳಾದ ರಾಷ್ಟೀಯ ಮಾನಸಿಕ ಆರೋಗ್ಯ, ರಾಷ್ಟೀಯ ಅಂಧತ್ವ ನಿಯಂತ್ರಣ, ರಾಷ್ಟೀಯ ನೇತ್ರದಾನ, ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಫ್ಲೋರೋಸಿಸ್ ಬಗ್ಗೆ ಎಚ್ಚರ ನೀಡಿ, ಮಧುಮೇಹ ತಡೆಗಟ್ಟುವಿಕೆ, ಡೆಂಗ್ಯೂ ತಡೆಗಟ್ಟುವ ಬಗ್ಗೆ ಮಾಹಿತಿ ನೀಡಲಾಯಿತು. ಮತ್ತು ಗ್ರಾಮ ಪಂಚಾಯತಿ ಅಗ್ರಿಕಲ್ಚರ್ ಆಗ್ಬೋದು, ಮತ್ತು ಆರ್ಟಿಕಲ್ಚರ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಾನ್ಸ್ಟ್ರಕ್ಸ್ ನೀರಿನ ಸಮಸ್ಯೆ ಇರುತ್ತದೆ, ಮತ್ತು ಇಲ್ಲಿ ಊರಿನ ಊರುಗಳಲ್ಲಿ ಚರಂಡಿ ಆಗ್ಬೋದು, ಮತ್ತು ಹಾಗೆ ಬರುವಂಥ ಇಲಾಖೆಯ ಎಲ್ಲ ಮುಖ್ಯಸ್ಥರು ಕೂಡ ಈ ಮಾಹಿತಿ ಬೇಕಾಗುತ್ತದೆ. ಅದರಿಂದ ಒಂದು ಈ ಅಂತರ ಇಲಾಖೆಯ ಒಂದು ಸಭೆಯನ್ನು ಆಯೋಜಿಸಿ ಬರುವಂಥ ಎಲ್ಲ ಇಲಾಖೆಯ ಮುಖ್ಯಸ್ಥರನ್ನು ಕರೆಸಿ ನಾವು ಇದು ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅದೇ ರೀತಿ ಸಮಾರಂಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾ ಸಿಎ ಅರವಿಂದ್, ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾ ಕುಮಾರ್ ಉಪಸ್ಥಿತರಿದ್ದರು. ಉದ್ಯೋಗ ಖಾತರಿ ಕೆಲಸ ಸಮರ್ಪಕವಾಗಿ ನೀಡಲು ಮತ್ತು ಗುತ್ತಿಗೆದಾರರ ಹಾವಳಿಯನ್ನು ತಪ್ಪಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಭಾರತೀ ನಗರ ಸಮೀಪದ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಕೂಲಿ ಕಾರ್ಮಿಕರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಎಂ ಪುಟ್ಟಮಧು ಮಾತನಾಡಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಈ ಜಿಲ್ಲೆಗೆ ಜಾರಿಯಾಗಿ 11 ವರ್ಷ ಕಳೆದರೂ ಇದುವರೆಗೂ ಜಿಲ್ಲಾದ್ಯಂತ ಗ್ರಾಮ ಪಂಚಾಯಿತಿಗಳು ಕೂಲಿ ಕಾರ್ಮಿಕರಿಗೆ ಸಮರ್ಪಕ ಕೆಲಸ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎನ್ಎಂಆರ್ ಇಲ್ಲದೆ ಕೊಡೋದ್ರ ಮೂಲಕ ಅವರಿಗೆ ಕಡಿಮೆ ಕೂಲಿ ಆಗ್ತಾ ಇದ್ದಾರೆ, ಮತ್ತೆ ರಸ್ತೆ ಕೆಲಸ ಕೊಡೋದ್ರ ಮೂಲಕ ಮಣ್ಣಿನ ಕೆಲಸವನ್ನ ಯಂತ್ರದ ಮೂಲಕ ಮಾಡಿ ಕೂಲಿಕಾರರಿಗೆ ಮಾಡಬೇಕಾದಂತ ಕೆಲಸವನ್ನ ಯಂತ್ರಗಳ ಮೂಲಕ ಕೆಲಸ ಮಾಡೋದ್ರ ಮೂಲಕ ಕೂಲಿಕಾರರ ಬಾಯಿಗೆ ಮಣ್ಣಾಕಿದ, ಅವರಿಗೆ ಕೊಡಬೇಕಾದಂತ ಹಣವನ್ನ ಕೂಲಿಯನ್ನ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ಪಂಚಾಯಿತಿ ಒಳಗಡೆ ವಿಫಲ ಆಗಿದೆ. ಇಂಥ ಹಲವಾರು ನೀತಿಯನ್ನ ಖಂಡಿಸ್ತಾನೇನೆ
ಕಾಯಕ ಬಂಧುಗಳು ಮಾಡಬೇಕಾದಂತ ಕೆಲಸವನ್ನ ಕಾಯಕ ಬಂಧುಗಳ ಕೈಯಲ್ಲಿ ಮಾಡಿಸಲಾರದೇನೆ. ಇದೇ ವೇಳೆ ಪುಟ್ಟಚನ್ನಮ್ಮ, ಚಂದ್ರಕಲಾ, ಶಶಿಕಲಾ, ಪದ್ಮಮ್ಮ, ಸವಿತಾ, ಚಂದ್ರಮ್ಮ, ವರಲಕ್ಷ್ಮಿ, ತಿಮ್ಮಯ್ಯ, ಕಮಲಮ್ಮ, ಅನಿತಾ, ಜಯಲಿಂಗೇಗೌಡ ಸೇರಿದಂತೆ ಪಂಚಾಯಿತಿ ವ್ಯಾಪ್ತಿಯ ಹನುಮಂತನಗರ, ಕರಡಕೆರೆ, ಅರೆಚಾಕನಹಳ್ಳಿ, ಶೆಟ್ಟಿಹಳ್ಳಿ ಗ್ರಾಮದ ಕೂಲಿ ಕಾರ್ಮಿಕರು ಸೇರಿದಂತೆ ಇತರರಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಎನ್ಟಿಎಸ್ಸಿ ಮತ್ತು ಎನ್ಎಂಎಂಎಸ್ ಕಾರ್ಯಾಗಾರವು ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ವರ್ಗೀಕರಣ ಅಂದ್ರೆ ಸಿಂಪಲ್ ಆಗಿ ಹೇಳೋದಂದ್ರೆ ಗುಂಪಿಗೆ ಸೇರದೇ ಇರುವುದನ್ನು ಆಲಿಸಿ, ಆರ್ಡ್ ಒನ್ ಔಟ್, ಆರ್ಡ್ ಒನ್ ಔಟ್. ಇಲ್ಲಿ ಯಾವುದಾದ್ರು ಪ್ರಶ್ನೆಗಳು, ನಲವತ್ತೇಳು, ಫೋರ್ತ್ ಚಾಯ್ಸ್ 37, ಗುಂಪಿಗೆ ಸೇರದೇ ಇರುವುದನ್ನು ಆಲಿಸಿ. ಆಧಾರ್ ಕಾರ್ಡ್ ಮಾಡಿಸಲು ಬ್ಯಾಂಕ್ ಬಳಿ ನಾಗರಿಕರು ಮಕ್ಕಳೊಂದಿಗೆ ಆಗಮಿಸಿ ರಾತ್ರಿ ಇಡೀ ಜಾಗರಣೆ ನಡೆಸಿ ಆಧಾರ್ಗೆ ಟೋಕನ್ ಪಡೆಯುತ್ತಿರುವಂತಹ ಪರಿಸ್ಥಿತಿ ಕೆಆರ್ಪೇಟೆ ತಾಲೂಕಿನಲ್ಲಿ ನಡೆದಿದೆ. ಒಂದು ದಿನಕ್ಕೆ ಕೇವಲ 20 ಜನರಿಗೆ ಮಾತ್ರ ಆಧಾರ್ ಕಾರ್ಡ್ ಮಾಡುತ್ತಿರುವುದರಿಂದ ನೂರಾರು ಜನರು ಆಧಾರ್ ಕಾರ್ಡಿಗೆ ಪರದಾಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಕೆಆರ್ಪೇಟೆ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ಮುಂದೆ ಪ್ರತಿದಿನವೂ ಆಧಾರ್ ಕಾರ್ಡ್ಗಳನ್ನು ಕೇಳಿ ಪರಿಹಾರ ನೀಡುವವರೇ ಇಲ್ಲದಂತಾಗಿದೆ. ಹಂಗೇಳ್ಬೇಡ, ಮಾಮೂಲಿ ಏನ್ ತೊಂದ್ರೆ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಮಾಡಲು ಅನುಕೂಲ ಮಾಡಿಕೊಡಲು ವ್ಯವಸ್ಥೆ ಮಾಡಿಕೊಡುವ ಮೂಲಕ ತಾಲೂಕು ಆಡಳಿತವು ಜನಸಾಮಾನ್ಯರಿಗೆ ನೆರವಾಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದರು. ನಾವು ಮಾಕೊಳ್ಳಿಂದ ಬಂದಿದ್ದು ರಾತ್ರಿ 8 ಗಂಟೆ ಬಂದಿರೋದು. ರಾತ್ರಿ 8 ಗಂಟೆದಾಗ ವೇಟ್ ಮಾಡಿ ನೋಡಿ, ಇಲ್ಲಿ ಎಲ್ಲ ಕಂದೇ ಬಂದಿರೋದು, ಸೊಳ್ಳೆ ಇದೆಲ್ಲ, ಸೊಳ್ಳೆ ಕಡ್ದಿರೋದು ನೈಟು. ಅಲ್ಲಿಂದ 8 ಗಂಟೆ ರಾತ್ರಿಯಿಂದ ಬಂದು ಹಿಂಗೆ ಕಾಯ್ತಾ ಇದ್ದೀವಿ. ಪಾಪ ಮಗು ಬಂದು ಅದು ನಮ್ಮ ಜೊತೆಲೇ ಬಂದಿದ್ದು. ಹಿಂಗೆಲ್ಲ ಆಧಾರ್ ಕಾರ್ಡ್ ಎಲ್ಲ ತಿದ್ದುಪಡಿ ಮಾಡ್ಸೋಕ್ಕೆ, ಆಧಾರ್ ಕಾರ್ಡ್ ಎಲ್ಲ ಮಾಡ್ಸೋಕ್ಕೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಒಂದೊಂದೇ ಬ್ಯಾಂಕ್ ಕೊಡ್ತಾರೆ, ಏನಿದ್ರೂ ಗ್ರಾಮದಂತ ಕೊಡಕ್ಕೆ ಹೇಳಿ. 20 ಮೇಲೆ ಟೋಕನ್ ಕೊಡ್ತಾ ಇಲ್ಲ ಇಲ್ಲಿ. ಇಲ್ಲೆಲ್ಲ ಹಿಂಸೆ ಆಯ್ತಾ ನೋಡಿ, ಇಲ್ಲಿ ಒಟ್ಟಿಗೆ ಊಟ ಇಲ್ಲ, ಆಹಾರ ಇಲ್ಲ, ಎಲ್ಲ ಬಂದು ಇಷ್ಟು ಜನ ಎಲ್ಲ ಕಾಯ್ತಾ ಇದಾರೆ. ಒಂದೊಂದು ಅಕ್ಷರ ಆದ ಏನೋ ಪ್ರಾಬ್ಲಮ್ ಆದ್ರೆ ತಿದ್ದುಪಡಿ ಮಾಡ್ಸಕ್ಕೆ ಎಲ್ಲ ಆಗ್ಬೇಕು. ನಿಮ್ಗೆ ಯಾವ ತರ ಇದು ಅನುಕೂಲ ಆಗುತ್ತೆ ಈಗ? ನಮ್ಗೆ ಏನಿಲ್ಲ, ಹೋಬಳಿ ಕೊಡ್ಲಿ, ಹೋಬಳಿ ಕೊಟ್ಟರೆ ಪಂಚಾಯತಿ ಕೊಟ್ರೆ ಎಲ್ಲಾರ್ಗೂ ಅನುಕೂಲ ಆಗುತ್ತೆ. ಯಾರಿಗೂ ತೊಂದರೆ ಇಲ್ಲ, ಪಂಚಾಯತಿ ಮಾಡ್ಕೊಂಡ್ಬಿಟ್ಟು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 26 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 641 ಕ್ಯೂಸೆಕ್ಸ್, ಹೊರಹರಿವು 5906 ಕ್ಯೂಸೆಕ್ಸ್. ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ನೀರಿನ ಮಟ್ಟ 88.12 ಅಡಿಗಳು.